ನೆಕ್ಸ್ಟ್ PM ರಾಹುಲ್ ಗಾಂಧಿ ಆಗ್ಬೇಕಾ ಮೋದಿ ಆಗ್ಬೇಕಾ? ಮೋದಿ ಅಂತಲ್ಲ, ಒಳ್ಳೆ ಎಮಿನೆಂಟ್ ಬರ್ಬೇಕು. ಮೋದಿ ಅವ್ರದ್ದು ಏನಂದ್ರೆ ಇದು ಏನೋ ಬರೇ ಭಾಷಣ, ಆಮೇಲೆ ರಾಮ ದೇವಸ್ಥಾನ ಕಟ್ಬೋದು ನೋಡಿ, ಎಲ್ಲ ಎಷ್ಟೋ ಒಂದ್ ಜನ ಹುಡುಗರಿದ್ದಾರೆ, ಎಲ್ಲ ಅನ್ಎಂಪ್ಲಾಯ್ಮೆಂಟ್ಸ್, ಅವ್ರಿಗೆಲ್ಲ ಎಂಪ್ಲಾಯ್ಮೆಂಟೇ ಇಲ್ಲ. ಆಮೇಲೆ ಒಂದು ಎರಡನೇದು ವಿಪರೀತ GST ಯಾಕೆ ಸಣ್ಣ ಪುಟ್ಟ ಅಂಗಡಿಗಳ ವ್ಯಾಪಾರನೇ ಇಲ್ಲ, ಆ ಪರಿಸ್ಥಿತಿ ಇದೆ ಮೇಡಮ್ ಇಲ್ಲಿ. ಸರ್, ಈಗ GST ಮಾಡಿದ್ರೆ ನಿಮ್ಗೆ ತುಂಬಾ ಭಾರಿ ನಷ್ಟ ಅನ್ನೋ ಉಂಟು? ನಷ್ಟ ಖಂಡಿತ ಆಗ್ತಾ ಇದೆ, ಇರೋ ದುಡ್ಡೆಲ್ಲ ಸರ್ಕಾರದಲ್ಲೇ ಇದ್ರೆ ಜನರ ಕೈಲಿ ಏನಿರುತ್ತೆ? ಒಟ್ಟಿನಲ್ಲಿ ಯಾವ ರೀತಿ ವ್ಯಕ್ತಿ ಬಂದ್ರೆ ದೇಶ ಒಂದು ಅಭಿವೃದ್ಧಿ ಆಗ್ಬೋದು? ಮನಮೋಹನ್ ಸಿಂಗ್ ಇದ್ರಲ್ಲ ಆ ತರ ಬರ್ಬೇಕು. ಮನಮೋಹನ್ ಸಿಂಗ್ ಗೊತ್ತಲ್ಲ, ಆ ತರ ಬಂದ್ರೆ ಖಂಡಿತ ಉದ್ಧಾರ ಆಗುತ್ತೆ. ಸರ್, ಈಗ ದೇಶ ಇನ್ನು ಏನೆಲ್ಲ ಅಭಿವೃದ್ಧಿ ಆಗ್ಬೇಕು ಏನಂದ್ರೆ, ಮೈಜರ್ ಆಗಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ಬೇಕು, ಆಮೇಲೆ ಈ ಕರಪ್ಷನ್, ಆಮೇಲೆ ಬರೇ ಅವ್ರದ್ದು ಬರೇ ಫಾರಿನ್ ಟ್ರಿಪ್ ಇವು ಅದೇ ಆಗೋಗ್ಬಿಡ್ತು ಬರ್ತು, ಅಭಿವೃದ್ಧಿ ಕಡೆ ಏನು ಇಲ್ಲ ಮೇಡಮ್. ಸರ್, ಈಗ ಒಂದು ವೇಳೆ ಈಗ ಮೋದಿ ಅವರು ಇದಾರೆ, ಒಂದು ವೇಳೆ ನೆಕ್ಸ್ಟ್ ರಾಹುಲ್ ಗಾಂಧಿ ಅವರು ಆದ್ರೆ ಏನಾಗುತ್ತೆ? ರಾಹುಲ್ ಗಾಂಧಿ ಅಂತಲ್ಲ, ಒಳ್ಳೆ ಅಲ್ಲ ಇವ್ನು ಬರ್ಬೇಕು ಇವು, ಆಮೇಲೆ ಅವರು ದೇಶಕ್ಕೆ ಎಷ್ಟೋ ಪ್ರಾಣ ತ್ಯಾಗ ಮಾಡಿದಾರೆ, ಯಾರು ರಾಹುಲ್ ಇಂದಿರಾ ಗಾಂಧಿ ಫ್ಯಾಮಿಲಿ, ರಾಹುಲ್ ಗಾಂಧಿ, ರಾಜೀವ್ ಗಾಂಧಿ, ನೆಹರು, ವಲ್ಲಭಾಯ್ ಪಟೇಲ್ ಅವರೆಲ್ಲ ಪ್ರಾಣ ತ್ಯಾಗ ಮಾಡಿದಾರೆ, ಅವ್ರನ್ನ ಕೆಟ್ಟವನ್ ಮಾಡಕ್ಕಾಗತ್ತಾ? ಇರೋ ದುಡ್ಡೆಲ್ಲ ಅವ್ರ ಹತ್ರ ಮಿಡ್ಲ್ ಕ್ಲಾಸ್ ಅಲ್ಲಿ ಏನಿಲ್ಲ ನೋಡಿ, ಇಲ್ಲಿ ಎಷ್ಟೋ ಒಂದ್ ಜನ ಹುಡುಗರಿದಾರೆ, ಎಲ್ಲ ಅನ್ಎಂಪ್ಲಾಯ್ಮೆಂಟ್ಸ್, ಎಲ್ಲ ರೋಡ್ ಅಲ್ಲಿ ನೋಡಿದ್ರಲ್ಲ, ಎಲ್ಲ ಅನ್ಎಂಪ್ಲಾಯ್ಮೆಂಟ್ಸ್. ಈಗ ಒಂದು ವೇಳೆ ಮತ್ತೆ ಮೋದಿ ಬಂದಿದ್ದೆ ಆದ್ರೆ ಏನ್ ಅನ್ಬೋದು? ಅದೆಲ್ಲ ನಮ್ಗೆ ಹೆಂಗ್ ಗೊತ್ತು ಮೇಡಮ್, ಬರೇ ಭಾಷಣ ಇರ್ತದೆ, ಅಲ್ಲ ಒಂದು ಅಲಂಕಾರ ನೋಡ್ಕೊಂಡು ಭಾಷಣ ನೋಡ್ಕೊಂಡು ಇರ್ಬೋದು ಅಷ್ಟೇ. GST ಪ್ರತಿಯೊಂದು GST ಹಾಕಿ ಮಿಡ್ಲ್ ಕ್ಲಾಸ್ ಅವರು ತುಂಬಾ ಸಫರ್ ಮಾಡ್ತಾ ಇದಾರೆ, ಜನರ ಹತ್ರ ದುಡ್ಡೇ ಇಲ್ಲ, ಅಷ್ಟು ಮಾತ್ರ ಹೇಳ್ಬಲ್ಲ ಮೇಡಮ್.